ಇವತ್ತು ನಾನು ಜಾಂಗೀರ್ ಮಾಡ್ತಾ ಇದ್ದೀನಿ. ಎಮ್ಮಿ ಎಮ್ಮಿ ಪಾಕಶಾಲೆಗೆ ಬನ್ನಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ಆಲ್ಗೆ ಕ್ಲಿಕ್ ಮಾಡಿ. ಉದ್ದಿನಬೇಳೆನ ಉದ್ದಿನಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ. ಒಂದು 4 ಗಂಟೆ ಟೈಮ್ ನೆನೆಸಿದ್ರೆ ಸಾಕು. ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ತೆಗೆದುಬಿಟ್ಟು ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ತಿರುಗ್ಕೋಬೇಕು. ಈಗ ಇನ್ನೊಂದು 1.5 ಸ್ಪೂನ್ ನೀರು ಹಾಕ್ತಾಯಿದ್ದೀನಿ. ಪುನಃ ಮಿಕ್ಸಿ ಮಾಡ್ಕೋಬೇಕು. 2 ಕಪ್ ಹಾಕೋತಾ ಇದ್ದೀನಿ. 1.5 ಕಪ್ ಹಾಕಿದ್ದೀನಿ. ನೀರೊಂದು 1/2 ಕಪ್ಪು ಹಾಕ್ತಾಯಿದ್ದೀನಿ. ಸ್ಟವ್ ಮೇಲೆ ಇಟ್ಟು ಕೈ ಆಡಿಸ್ತಾ ಇರಬೇಕು. ಅಕ್ಕಿ ಪುಡಿನ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಈ ಥರ ಕೈ ಹಿಂಗೆ ಇಟ್ಟಿದ್ರೆ ಹಿಂಗೆ ಹಿಂಗೆ ಈ ಥರ ಅಂಟಂಟು ಬರುತ್ತೆ. ಸ್ವಲ್ಪ ಟೈಟಾಗಿ ಸಾಕಷ್ಟೇ ಆಫ್ ಮಾಡ್ತಾಯಿದ್ದೀನಿ. ಫುಡ್ ಕಲರ್ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕಲಿಸ್ಕೋಬೇಕು. ನೀವು ಕಲಿಸ್ಕೊಂಡು ಇದ್ರ ಘಮ ಹೋಗಬೇಕು. ಉದ್ದಿನ ಬೇಳೆ ನಾವು ತಿರುವಿರ್ತೀನಿ, ಅದರ ಘಮ ಹೋಗಿ ಸ್ವಲ್ಪ ಲೈಟ್ ಕಲರ್ ಬರುತ್ತೆ ಅಲ್ಲಿ ತನಕ. ಚೆನ್ನಾಗಿ ಒಂದು 7-8 ನಿಮಿಷ ಮೇಲೆ ಚೆನ್ನಾಗಿ ಈ ಥರ ಕಲಿಸ್ಕೊಂಡು ಚೆನ್ನಾಗಿ ಬರುತ್ತೆ. ಒಂದು ಚಿಟ್ಕಿ ಉಪ್ಪು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಕಾರ್ನ್ಫ್ಲೋರ್, 1 ಸ್ಪೂನ್ 1 ಸ್ಪೂನ್ ಅಕ್ಕಿ ಹಿಟ್ಟು ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಅದ ಕರೆಕ್ಟ್ ಇದೆ ಅಂತ ನೋಡ್ಕೊಳ್ಳೋಕ್ಕೆ ಈ ನೀರು ಇಟ್ಬಿಟ್ಟು ಈ ಥರ ಹಿಟ್ಟು ಹಾಕಬೇಕು. ಈ ಥರ ತೇಲ್ತಾ ಇರಬೇಕು. ಹೀಗೆ ಗ್ಲಾಸಿಗೆ ಈ ಥರ ಹಾಕ್ಬಿಟ್ಟು ಹಿಟ್ಟನ್ನ ಹಿಂಗೆ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಹಾಲಿನ ಕವರಲ್ಲೂ ಮಾಡ್ಬೋದು ಹಾಕ್ಕೊಂಡು. ರಬ್ಬರ್ ಬ್ಯಾಂಡ್ ಟೈಟಾಗಿ ಹಾಕ್ಕೋಬೇಕು. ಕೆಳಗಡೆ ಕತ್ರಿನಲ್ಲಿ ಒಂಚೂರು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೋತಾ ಇದ್ದೀನಿ. ಕಾದಿದೆ ಎಣ್ಣೆ. ಈಗ ಈ ಥರ ಇಡ್ತಾ ಇದ್ದೀನಿ. ಒಂದು ಸೈಡ್ ಬೆಂದಮೇಲೆ ಮುಚ್ಚಕ್ಕೆ ಮೀಡಿಯಂ ಉರಿನಲ್ಲಿ ಇರಬೇಕು. 2 ನಿಮಿಷ ಏನು ಮುಟ್ಬಾರ್ದು. ಈ ಥರ ಸುಮ್ಮನೆ ಇದು ಮಾಡಬೇಕು. ಅಗ್ಲ ಬಾಣಲಿ ಇಟ್ಕೋಬೇಕು. ಇಷ್ಟಾಗ್ತಾ ಇದ್ದೀನಿ. ಈಗ ಇದನ್ನ ಜಾಂಗೀರನ್ನ ಸಕ್ಕರೆ ಪಾಕ ಮಾಡಿರೋದಕ್ಕೆ ಹಾಕ್ತಾ ಇದ್ದೀನಿ. ಇದು 2-3 ನಿಮಿಷ ಇದು ಎಲ್ಲ ಸಕ್ಕಾಗಬೇಕು. ನೀಟಾಗಿ ರೆಡಿಯಾಗಿದೆ. ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಆದಂಥ ಜಾಂಗೀರ್ ರೆಡಿಯಾಗಿದೆ.